ಏಪ್ರಿಲ್ ಹನ್ನೆರಡು ಅನುದಿನದ ಪರಲೋಕ ಈ ದಿನದ ದೇವರ ವಾಕ್ಯ ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುವುದನ್ನು ಸೂಚಿಸುತ್ತದಲ್ಲವೇ ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ ಪೌಲನು ಕೊರೆಂತದವರಿಗೆ ಬರೆದ ಮೊದಲನೆಯ ಪತ್ರಿಕೆ ಹತ್ತನೆಯ ಅಧ್ಯಾಯ ಹದಿನಾರು ಹದಿನೇಳು ವಚನಗಳು ಅನೇಕ ದ್ರಾಕ್ಷಿಗಳನ್ನು ಹಿಂಡಿ ರಸ ತೆಗೆದಿರುವುದು ಒಂದೇ ಪಾತ್ರೆಯಿಂದ ಸೂಚಿತವಾಗಿದೆ ಅದೇ ರೀತಿಯಾಗಿ ಅನೇಕ ಕಾಳುಗಳನ್ನು ನುಣ್ಣಗೆ ಮಾಡಿದರೆ ಒಂದೇ ಒಂದು ರೊಟ್ಟಿ ಆಗುತ್ತದೆ ಈ ಕಾಳುಗಳು ಇತರರು ತಿನ್ನುವುದಕ್ಕೋಸ್ಕರ ರೊಟ್ಟಿಯಾಗಿ ಮಾರ್ಪಾಟು ಆಗುವುದರಿಂದ ಅದರಲ್ಲಿರುವ ಒಂದೊಂದೇ ಕಾಳು ತಮ್ಮ ವೈಯಕ್ತಿಕ ಗಾತ್ರವನ್ನು ಉಳಿಸಿಕೊಳ್ಳಲಾಗದ ಹಾಗೆಯೇ ದ್ರಾಕ್ಷಿ ಹಣ್ಣುಗಳು ಅದೇ ದ್ರಾಕ್ಷಾರಸವಾದಾಗ ಅದೇ ಹಣ್ಣುಗಳು ತಮ್ಮ ವೈಯಕ್ತಿಕ ಗಾತ್ರವನ್ನು ಉಳಿಸಿಕೊಳ್ಳುವಂತಿಲ್ಲ ಯಾಕೆಂದರೆ ಈ ದ್ರಾಕ್ಷಾರಸವು ಜೀವ ಕೊಡುವ ಆತ್ಮವಾಗಿ ಸ್ಥಾಪಿಸಲ್ಪಡುತ್ತದೆ ಈ ಕಾರಣಗಳಿಂದಾಗಿ ಅಪೋಸ್ತಲನ ಹೇಳಿಕೆಯಲ್ಲಿ ಒಂದು ಸುಂದರವಾದ ಅಲಂಕಾರಿಕ ಹೋಲಿಕೆ ಕಾಣಬಹುದು ಹೇಗೆಂದರೆ ಕರ್ತನ ಜನರು ಒಂದೇ ರೊಟ್ಟಿ ಒಂದೇ ಪಾತ್ರೆಯಲ್ಲಿ ಭಾಗಿಗಳಾಗುತ್ತಾರೆ ನಾವು ಪರಲೋಕದ ಮಹಿಮೆ ಹೊಂದಿಕೊಳ್ಳುವುದಕ್ಕೆ ಇರುವುದು ಇದು ಒಂದೇ ಮಾರ್ಗ ಆದ ಕಾರಣ ಕರ್ತನು ನಮ್ಮನ್ನು ಕರೆದ ಮೇರೆಗೆ ಆತನ ಪಾತ್ರೆಯಲ್ಲಿ ಪಾನ ಮಾಡೋಣ ಹಾಗೆ ಆತನ ಅನುಯಾಯಿಗಳಾದ ನಾವೂ ಸಹ ಮುರಿಯಲ್ಪಟ್ಟು ಒಂದೇ ರೊಟ್ಟಿಯಾಗಿ ಉಳಿದುಕೊಳ್ಳೋಣ ಹೀಗೆ ಮಾಡುವುದರಿಂದ ನಾವು ಆತನ ಮರಣವೆಂಬ ದೀಕ್ಷಾ ಸ್ನಾನದಲ್ಲಿ ಆತನೊಂದಿಗೆ ಹೂಣಲ್ಪಟ್ಟು ಪುನರುತ್ಥಾನದಲ್ಲಿ ಆತನೊಂದಿಗೆ ಪ್ರಭಾವ ಮಾನ ಅಮರತ್ವವನ್ನು ಹೊಂದಿಕೊಳ್ಳೋಣ